ಸಿಮ್ಸ್ ಆಸ್ಪತ್ರೆಯಲ್ಲಿ ನಾವು ಬೆಳಗ್ಗೆ ಆರೂವರೆಯಿಂದಲೇ ಇಲ್ಲಿ ನಿಂತ್ಕೊಂಡಿದ್ದೆ ಕ್ಯೂನಲ್ಲಿ. ಟೋಕನ್ ಇವ್ರು 9 ಗಂಟೆಗೆ ಕೊಡೋ ಬದಲು ಅಟ್ಲೀಸ್ಟ್ ಒಂದು 8:00 7:30 ಇಲ್ಲ 8:00 ಕೊಟ್ಟರೆ ಜನಗಳು ಹೋಗಿ ಟೋಕನ್ ತೊಗೊಂಡೋಗಿ ಮನೆಯಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ತುಂಬ ವಯಸ್ಸಾದವ್ರ ಸಹಿತ ನಿಂತ್ಕೊಂಡಿದ್ದಾರೆ ಆರೂವರೆಯಿಂದ. ಪಾಪ ಅವರಿಗೆ ಬಾತ್ರೂಮ್ಗೆ ಹೋಗೋದಿರುತ್ತೆ, ಒಂದು ಫೆಸಿಲಿಟಿ ಇಲ್ಲ, ಬಾತ್ರೂಮ್ಗೆ ಹೋಗೋ ಫೆಸಿಲಿಟಿ ಇಲ್ಲ, ಒಂದು ಕಾಫಿ ಕುಡಿದಿರಲ್ಲ, ಶುಗರ್ ಪೇಷೆಂಟ್ಗಳು ಇರ್ತಾರೆ, ಎಲ್ಲ ಇರ್ತಾರೆ. ಹಾಗಾಗಿ ದಯವಿಟ್ಟು ಈ ಸಿಸ್ಟಮನ್ನು ಟೋಕನ್ ಸಿಸ್ಟಮ್ನ ಅಟ್ಲೀಸ್ಟ್ ಒಂದು 7 ಗಂಟೆಗೆ ಕೊಟ್ಬಿಟ್ರೆ 10 ಗಂಟೆ ಬೇಕಾದ್ರೆ ನಾವು ಮನೆಗೆ ಹೋಗ್ಬಿಟ್ಟು ಎಲ್ಲ ಕಾರ್ಯಕ್ರಮಗಳು ಮುಗಿಸ್ಕೊಂಡು ವಾಪಸ್ ಬಂದುಬಿಟ್ಟು ನಾವು ವ್ಯಾಕ್ಸಿನೇಷನ್ ತಗೊಂತೀವಿ. ಇದು ವಯೋವೃದ್ಧರಿಗೆ, ಪೇಷೆಂಟ್ಗಳಿಗೆ, ಡಯಾಬಿಟಿಕ್ ಪೇಷೆಂಟ್ಗಳಿಗೆ ಎಲ್ರಿಗೂ ಅನುಕೂಲ ಆಗೋ ಪದ್ಧತಿ. ದಯವಿಟ್ಟು ಇದನ್ನು TV9 ಮುಖಾಂತರ ಒಂದು ಮನವಿ ಮಾಡ್ಕೊತಾ ಇದ್ದೀನಿ, ಇದನ್ನು ಮಾಡಿಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ತಮ್ಮ ಹೆಸರು? ಹಾಂ, ಸ್ವಾಮಿ. ಹತ್ತು ಗಂಟೆ 11 ಗಂಟೆ ಹಾಸ್ಕೊಂಡು ಹೋಗೋದು ಎಷ್ಟೊತ್ತಾಗುತ್ತೆ? ದೂರದಿಂದ ಎಲ್ಲ ಬಂದಿರ್ತಾರೆ. ತಮ್ಮ ಹೆಸರು? ವಿಜಯ್ ಅಂತ ಸರ್.